ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಾಡು ಕಂಡ ರಾಜ್ಕುಮಾರ್ ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯ ಶೀರ್ಷಿಕೆ ಅಪಾಯದಿಂದ ಪಾರಾದ ಅಣ್ಣವರು. ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಎಚ್ ಎಲ್ ಎನ್ ಸಿಂಹ ಅವರು ಮುತ್ತುರಾಜನನ್ನು ನಾಯಕನನ್ನಾಗಿ ಆರಿಸಿ ರಾಜ್ಕುಮಾರ್ ಎನ್ನುವ ನಾಮಕರಣವನ್ನು ಮಾಡಿದ್ದು ಈಗ ಇತಿಹಾಸ. ಆ ಚಿತ್ರದ ಚಿತ್ರೀಕರಣ ಆರಂಭ ಆಗೋದಕ್ಕೆ ಮುಂಚೆ ಎಚ್ ಎಲ್ ಎನ್ ಸಿಂಹ ಅವರಿಗೂ ಸಾಕಷ್ಟು ಆತಂಕ ಇರುತ್ತೆ. ಯಾಕೆಂದರೆ ಆಗಿನ್ನೂ ಆತ ಮುತ್ತುರಾಜ್ ಕೇವಲ ನಾಟಕರಂಗದ ಅಭಿನಯ ಇರುವಂಥ ಒಬ್ಬ ನಟ. ಈತನಿಂದ ಇಂಥದ್ದೊಂದು ಮಹತ್ವದ ಪಾತ್ರವನ್ನು ನಾನು ಮಾಡಿಸ್ಬೇಕಲ್ಲ ಅಂತ ಅದಕ್ಕೆ ಪೂರ್ವಭಾವಿಯಾಗಿ ಅವರು ಮುತ್ತುರಾಜನನ್ನು ಕೂರಿಸ್ಕೊಂಡು ಒಂದಿಷ್ಟು ಸೂಚನೆಗಳನ್ನು ಕೊಡ್ತಾರೆ. ಕಥೆಯಲ್ಲಿ ಯಾವುದೆಲ್ಲ ಕ್ಲಿಷ್ಟಕರವಾದ ಸನ್ನಿವೇಶಗಳಿದೆ, ಕೊನೆಯಲ್ಲಿ ಕಣ್ಣಪ್ಪ ಶಿವಲಿಂಗದಲ್ಲಿ ರಕ್ತ ಬರೋದನ್ನು ನೋಡಿ ಆತನ ತನ್ನ ಕಣ್ಣನ್ನೇ ಕಿತ್ತು ಅಲ್ಲಿಗೆ ಇಡೋದು, ಆ ಗುರುತನ್ನು ಇಟ್ಕೊಳ್ಳೋದಕ್ಕೆ ತನ್ನ ಕಾಲನ್ನು ಶಿವಲಿಂಗದ ಮೇಲೆ ಇಟ್ಟು ಮತ್ತೊಂದು ಕಣ್ಣನ್ನು ಕಿತ್ತು ಶಿವನಿಗೆ ದಾನವಾಗಿ ಅರ್ಪಿಸೋದು, ಇಂಥ ಕ್ಲಿಷ್ಟಕರವಾದ ಸನ್ನಿವೇಶಗಳ ಬಗ್ಗೆ ಅವರು ವಿವರಣೆಯನ್ನು ಕೊಡ್ತಾ ರಾಜ್ಕುಮಾರ್ ಅವರ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ನೋಡಿ, ತಮಾಷೆ ಅಂದರೆ ಇಲ್ಲಿ ರಾಜ್ಕುಮಾರ್ ಅವರು ನಿರ್ದೇಶಕರು ಹೇಳಿದ ಎಲ್ಲ ಮಾತುಗಳಿಗೂ ಹ್ಞೂ ಅಂತ ಇರ್ತಾರೆ. ಅಂದರೆ ಆಯಿತು, ಸರಿ, ಮಾಡೋಣ ಅಂತ. ಒಬ್ಬ ನಿರ್ದೇಶಕನಿಗೆ ತಾನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ತಾನು ಹೇಳಿದ ಹಾಗೆ ನಟಿಸುವಂಥ ಕಲಾವಿದ ಸಿಕ್ಕಿದ್ರೆ ಅದಕ್ಕಿಂತ ಬೇರೆ ಬೇಕಿಲ್ಲ ಅಂತಾರೆ. ಎಚ್ ಎಲ್ ಎನ್ ಸಿಂಹ ಅವರಿಗೆ ರಾಜ್ಕುಮಾರ್ ಅವರ ಈ ಆತ್ಮವಿಶ್ವಾಸವನ್ನು ನೋಡಿ ತುಂಬ ಸಂತೋಷ ಆಗುತ್ತೆ. ಆದರೆ ಇದು ಕೇವಲ ಆರಂಭ ಶೂರತ್ವನ ಅಥವಾ ಕ್ಯಾಮರಾ ಮುಂದೆ ಕೂಡ ಇದು ಕಾಣಿಸುತ್ತಾ ಅನ್ನುವ ಆತಂಕ ಅವರಿಗಿದ್ದೇ ಇರುತ್ತೆ. ಆದರೆ ಮೊದಲನೇ ದಿನದ ಶೂಟಿಂಗ್ ಮುಗಿದ ಮೇಲೆ ಅವರಿಗೆ ಸಂತೋಷ ಆಗುತ್ತೆ. ಆ ಸಂತೋಷವನ್ನು ಮುತ್ತುರಾಜನ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಹೇಳಿ ಅವರು ಆ ದಿನದ ಚಿತ್ರೀಕರಣದ ರಷಸ್ಸನ್ನು ರಾಜ್ಕುಮಾರ್ ಅವರಿಗೆ ತೋರಿಸ್ತಾರೆ. ಅಲ್ಲಿ ರಷಸ್ ಅಂದರೆ ನಿಮಗೆ ಗೊತ್ತೇ ಇದೆ, ಯಾವುದೇ ರೀತಿಯ ಮಾತುಗಳಿರೋದಿಲ್ಲ, ಸಂಗೀತ ಇರೋದಿಲ್ಲ, ಕೇವಲ ಕಲಾವಿದರ ಚಲನವಲನಗಳು ಮಾತ್ರ ಕಾಣಿಸ್ತವೆ. ನೀವು ತೆರೆಯ ಮೇಲೆ ಒಂದು ಸಿನಿಮಾ ನೋಡಿದಾಗ ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಹಾಕಿ ತೋರಿಸಿದಾಗ ಅದು ಬೀರುವ ಪರಿಣಾಮವೇ ಬೇರೆ. ಆದರೆ ಮಾತಿಲ್ಲದೆ ಕಥೆ ಇಲ್ಲದೆ ಈಗ ನೀವು ಟಿ ವಿಯಲ್ಲಿ ಮ್ಯೂಟ್ ಮಾಡಿಕೊಂಡು ನೋಡಿದ ಹಾಗೆ ಇರುತ್ತೆ ಚಿತ್ರ. ಅದನ್ನು ನೋಡಿದಾಗ ರಾಜ್ಕುಮಾರ್ ಅವರಿಗೆ ತುಂಬ ಗಾಬರಿ ಆಗುತ್ತಂತೆ. ಇದೇನು ಸರ್ ಇದು, ಹೀಗೆಲ್ಲ ಹುಚ್ಚುಚ್ಚಾಗಿ ಮಾಡಿದ್ದೀನಲ್ಲ ನಾನು, ಒಳ್ಳೆ ದೆವ್ವ ಕಾಣಿಸ್ತೀನಲ್ಲ, ತುಂಬ ಕೆಟ್ಟ ಹೋಗ್ಬಿಟ್ಟಿದೆ ಸರ್ ಅಂತ ಹೇಳ್ತಾರೆ. ಆಗ ಸಿಂಹ ಅವ್ರು ಹೇಳ್ತಾರಂತೆ, ಅಯ್ಯೋ ಮಂಕೆ, ತುಂಬ ಕೆಟ್ಟ ಹೋಗಿಲ್ಲಪ್ಪ, ಇದು ತುಂಬ ಚೆನ್ನಾಗಿ ಬಂದಿದೆ, ಇದಕ್ಕೆ ಮಾಡಬೇಕಾದ ಎಲ್ಲ ಟ್ರೀಟ್ಮೆಂಟ್ ಮಾಡಿದ ಮೇಲೆ ನಿನಗೆ ಗೊತ್ತಾಗುತ್ತೆ ಅಂತ. ಮುಂದೆ ಚಿತ್ರ ಪೂರ್ಣಗೊಂಡು ತೆರೆ ಕಾಣುತ್ತೆ, ಇತಿಹಾಸವನ್ನೇ ನಿರ್ಮಾಣ ಮಾಡುತ್ತೆ. ರಾಜ್ಕುಮಾರ್ ಅವರು ಕೂಡ ಆ ಚಿತ್ರವನ್ನು ಬಿಡುಗಡೆಯಾದ ಮೇಲೆ ಎಷ್ಟೋ ದಿನಗಳ ನಂತರ ನೋಡ್ತಾರೆ. ಆಗ ಅವರಿಗೆ ಒಂದು ಭರವಸೆ ಬರುತ್ತೆ. ನೋಡಿ, ಮೊದಲನೇ ಚಿತ್ರದಲ್ಲಿ ಅವರು ನಿರ್ದೇಶಕರಿಗೆ ನೀಡಿದ ಸಹಕಾರ, ಚಿತ್ರದ ಕಡೆಗೆ ತೋರಿಸಿದ ಬದ್ಧತೆ, ಇವನ್ನು ನಾವು ಅವರ ಚಿತ್ರ ಜೀವನದ ಉದ್ದಕ್ಕೂ ನೋಡಬಹುದು. ನಿರ್ಮಾಪಕರನ್ನು ಹೃದಯಾಂತರಾಳದಿಂದ ಅನ್ನದಾತರು ಅಂತ ಕರೆದವರು ರಾಜ್ಕುಮಾರ್ ಅವರು. ಆ ಮಾತನ್ನು ಅವರು ಕೇವಲ ಬಾಯಿ ಮಾತಾಗಿ ಆಡಲಿಲ್ಲ, ತಮ್ಮ ಕೃತಿಯಲ್ಲಿ ಮಾಡಿ ತೋರಿಸಿದರು. ಇದಕ್ಕೆ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದೀವಿ. ಆ ಸಂಚಿಕೆಗಳನ್ನು ನೋಡದವರಿಗಾಗಿ ಇಲ್ಲಿ ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಸಂತ ತುಕಾರಾಮ್ ಚಿತ್ರದಲ್ಲಿ ಬೆಂಕಿಯ ಸನ್ನಿವೇಶದಲ್ಲಿ ತನ್ಮಯರಾಗಿ ಅಭಿನಯವನ್ನು ಮಾಡಿದ್ದು, ನಂದಾದೀಪ ಚಿತ್ರದಲ್ಲಿ 100 ಡಿಗ್ರಿ ಜ್ವರ ಇದ್ದರೂ ಕೂಡ ನಿರ್ದೇಶಕ ಎಂ ಆರ್ ವಿಠಲ್ ಅವರಿಗಾಗಲಿ ಅಶ್ವಥ್ ಅವರಿಗಾಗಲಿ ಹೇಳದೆ ತಾವು ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದು, ಮೇಯರ್ ಮುತ್ತಣ್ಣ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಸಹೋದರಿಯ ಸಾವಿನ ದುಃಖವನ್ನು ನುಂಗಿಕೊಂಡು ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದು, ಮಣ್ಣಿನ ಮಗ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಸ್ಟರ್ಗೆ ಅನಾರೋಗ್ಯವಾದಾಗ ಅಣ್ಣವರೇ ನೃತ್ಯ ನಿರ್ದೇಶನವನ್ನು ಮಾಡಿದ್ದು, ಹುಲಿಯ ಹಾಲಿನ ಮೇವು ಚಿತ್ರದ ಸಂದರ್ಭದಲ್ಲಿ ಒಬ್ಬ ಸಹಕಲಾವಿದನಿಗಾಗಿ ತಮ್ಮ ಕಾಲ್ಶೀಟನ್ನು ಎಕ್ಸ್ಟೆಂಡ್ ಮಾಡಿ ಕೆಲಸವನ್ನು ಮುಗಿಸಿಕೊಟ್ಟಿದ್ದು, ಹೀಗೆ ಅನೇಕ ಉದಾಹರಣೆಗಳನ್ನು ಹೇಳಿದ್ದೀವಿ. ಇನ್ನೊಂದು ಮುಖ್ಯವಾದ ಉದಾಹರಣೆ ಅಂದರೆ ಮಣ್ಣಿನ ಮಗ ಚಿತ್ರದಲ್ಲಿ ಒಂದು ಬಾವಿ ತೋಡುವ ಸನ್ನಿವೇಶ ಇದೆ. ಇಲ್ಲಿ ಬಾವಿ ತೋಡುವ ಕ್ರಿಯೆ ಒಂದು ಪ್ರತಿಮೆ ಅಷ್ಟೆ. ಅಂದರೆ ಒಬ್ಬ ರೈತ ಏನೆಲ್ಲ ಸವಾಲುಗಳನ್ನು ಎದುರಿಸಿ ಊರಿನಲ್ಲಿ ಅನೇಕರ ಅಸಹಕಾರ ಇದ್ದರೂ ಕೂಡ ಏಕಾಂಗಿಯಾಗಿ ಹೇಗೆ ಮುನ್ನಡೀತಾನೆ, ತನ್ನ ಗುರಿಯನ್ನು ಸಾಧಿಸ್ತಾನೆ ಅಂತ ತೋರಿಸೋದಕ್ಕೆ ಬಾವಿಯನ್ನು ಒಂದು ಪ್ರತೀಕವಾಗಿ ನಿರ್ದೇಶಕರು ತೋರಿಸಿದ್ದಾರೆ.
ಆ ಬಾವಿ ತೋಡುವ ಸನ್ನಿವೇಶ ಕೂಡ ತುಂಬ ಹೃದಯಂಗಮವಾಗಿದೆ. ಆ ದೃಶ್ಯದ ಚಿತ್ರೀಕರಣ ನಡೀತಿದ್ದಾಗ ರಾಜ್ಕುಮಾರ್ ಅವರಿಗೆ 100 ಡಿಗ್ರಿಗಿಂತ ಹೆಚ್ಚು ಜ್ವರ ಕಾಡ್ತಾ ಇತ್ತಂತೆ. ಅದನ್ನು ನೋಡಿ ಚಿತ್ರತಂಡದವರೆಲ್ಲ ಬೇಡ, ಚಿತ್ರೀಕರಣವನ್ನು ನಿಲ್ಲಿಸೋಣ ಅಂತ ಹೇಳ್ತಾರೆ. ಆದರೆ ರಾಜ್ಕುಮಾರ್ ಅವರು ಇಲ್ಲ ಇಲ್ಲ, ನಿರ್ಮಾಪಕರಿಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಹೇಳಿ ಚಿತ್ರೀಕರಣವನ್ನು ಮುಗಿಸಿಕೊಡ್ತಾರೆ. ನೋಡಿ, ಅನೇಕ ಸಂದರ್ಭಗಳಲ್ಲಿ ಈ ಜ್ವರದಂಥ ಸಾಮಾನ್ಯ ಆರೋಗ್ಯದ ತೊಂದರೆಯನ್ನು ರಾಜ್ಕುಮಾರ್ ಅವರು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಚಿತ್ರೀಕರಣವನ್ನು ಮುಗಿಸಿಕೊಟ್ಟಿರುವಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಆದರೆ ಈ ಯಾವುದೇ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಅಪಾಯ ಆಗಲಿಲ್ಲ, ಕನ್ನಡಿಗರ ಪುಣ್ಯ. ಆದರೆ ಒಂದು ಸಂದರ್ಭದಲ್ಲಿ ಮಾತ್ರ ರಾಜ್ಕುಮಾರ್ ಅವರ ಈ ನಿರ್ಧಾರ ಅವರ ಜೀವಕ್ಕೆ ಅಪಾಯವನ್ನು ತರುವಂಥ ಒಂದು ಮಟ್ಟದಲ್ಲಿ ಇರುತ್ತೆ. ಅದರ ವಿವರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಈ ಘಟನೆ ನಡೆದು ಇಂದಿಗೆ 46 ವರ್ಷಗಳೇ ಕಳೆದು ಹೋದವು. 1975 ಆಗಸ್ಟ್ 16 ಈ ಘಟನೆ ನಡೆದಿದ್ದು. ಬಹದ್ದೂರ್ ಗಂಡು ಚಿತ್ರದ ಚಿತ್ರೀಕರಣ ಹೊಗೆನಕಲ್ ಫಾಲ್ಸ್ ಹತ್ತಿರದಲ್ಲಿ ನಡೀತಾ ಇರುತ್ತೆ. ಆ ಚಿತ್ರದಲ್ಲಿ ನೀವು ನೋಡಿದಿರಿ, ಕುದುರೆ ಸವಾರಿ ಮಾಡುವಂಥ ಅನೇಕ ದೃಶ್ಯಗಳಿವೆ. ಅಂಥದ್ದೇ ಒಂದು ದೃಶ್ಯ ಚಿತ್ರೀಕರಣ ನಡೀತಾ ಇರುತ್ತೆ. ರಾಜ್ಕುಮಾರ್ ಅವರಿಗೆ ಕುದುರೆ ಸವಾರಿ ಏನು ಸವಾಲಿನ ಕೆಲಸವಲ್ಲ, ಯಾಕೆಂದರೆ ತಮ್ಮ ಚಿತ್ರ ಜೀವನದ ಆರಂಭದಿಂದ ಅವರು ಬೇಕಾದಷ್ಟು ಚಿತ್ರಗಳಲ್ಲಿ ಕುದುರೆ ಸವಾರಿ ಮಾಡಿರೋದನ್ನು ನಾವು ನೋಡಿದ್ದೀವಿ. ಇಲ್ಲಿ ಕೂಡ ಅವರು ಬಿಡುಬೀಸಾಗಿ ಆ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿರ್ತಾರೆ. ಆದರೆ ಅಲ್ಲಿ ಒಂದು ಅಪಘಾತ ಸಂಭವಿಸುತ್ತೆ. ಇದ್ದಕ್ಕಿದ್ದ ಹಾಗೆ ತನ್ನ ವೇಗವನ್ನು ಕುದುರೆ ಹೆಚ್ಚಿಸಿಕೊಂಡು ಓಡ್ತಾ ಇರುವಾಗ ಅದರ ಕಾಲು ಎಡವುತ್ತೆ. ಅದರಿಂದಾಗಿ ರಾಜ್ಕುಮಾರ್ ಅವರು ಜೋಲಿ ಹೊಡೆದು ಮುಂದಕ್ಕೆ ಪಲ್ಟಿ ಹೊಡೆದು ಕೆಳಕ್ಕೆ ನೆಲದ ಮೇಲೆ ತಲೆ ಕೆಳಗಾಗಿ ಬಿದ್ದುಬಿಡ್ತಾರೆ. ಅದೇನಾದರೂ ಗಟ್ಟಿಯಾದ ನೆಲವಾಗಿದ್ದರೆ ಅಥವಾ ಬಂಡೆಗಳೇನಾದರೂ ಇದ್ದಿದ್ದರೆ ರಾಜ್ಕುಮಾರ್ ಅವರ ತಲೆ ಬುರುಡೆಗೆ ಏಟಾಗುವಂಥ ಸಂಭವ ಇತ್ತು. ಆದರೆ ಕನ್ನಡಿಗರ ಪುಣ್ಯ, ಅಲ್ಲಿ ಕೇವಲ ಮರಳಿದ್ದರಿಂದಾಗಿ ತಲೆ ಬುರುಡೆಗೆ ಯಾವುದೇ ಏಟಾಗದೆ ಕೇವಲ ಅವರ ಕುತ್ತಿಗೆಗೆ ಒಂದು ಪೆಟ್ಟು ಬೀಳುವಂಥ ಸನ್ನಿವೇಶ ನಿರ್ಮಾಣ ಆಯಿತು. ಚಿತ್ರೀಕರಣವನ್ನು ನೋಡ್ತಾ ಇದ್ದವರೆಲ್ಲ ಗಾಬರಿಯಿಂದ ಕೂಗಿಕೊಳ್ತಾರೆ. ಸಾಹಸ ನಿರ್ದೇಶಕ ಶಿವಯ್ಯನ ಅವರಿಗಂತೂ ಕಣ್ಣಲ್ಲಿ ನೀರೇ ಬರುತ್ತೆ. ಎಲ್ಲರೂ ಸೇರಿ ರಾಜ್ಕುಮಾರ್ ಅವರನ್ನು ಎತ್ತಿ ಕೂರಿಸ್ತಾರೆ, ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಾರೆ. ನೋಡಿ, ಸ್ಟಂಟ್ ಡೈರೆಕ್ಟರ್ ಅಂದಮೇಲೆ ಅವರಿಗೆ ಸ್ವಲ್ಪ ಪ್ರಥಮ ಚಿಕಿತ್ಸೆ ಕೂಡ ಗೊತ್ತಿರುತ್ತೆ. ರಾಜ್ಕುಮಾರ್ ಅವರಿಗೆ ಯಾವುದೇ ಪೆಟ್ಟಾಗದೆ ಕೇವಲ ಕುತ್ತಿಗೆಗೆ ತೊಂದರೆ ಆಗಿದೆ ಅಂತ ಶಿವಯ್ಯನವರಿಗೆ ಗೊತ್ತಾಗುತ್ತೆ. ಅವರು ಸ್ವಲ್ಪ ಮಸಾಜ್ ಮಾಡಿ ಆ ಕುತ್ತಿಗೆಗೆ ಸ್ವಲ್ಪ ನಿರಾಳವಾಗುವ ಹಾಗೆ ಮಾಡ್ತಾರೆ. ಆದರೆ ರಾಜ್ಕುಮಾರ್ ಅವರ ಎಡಗೈ ಜೋಮು ಹಿಡಿದಿರುತ್ತೆ. ಎಲ್ಲರೂ ಚಿತ್ರೀಕರಣವನ್ನು ರದ್ದು ಮಾಡೋಣ ಅಂತ ಹೇಳ್ತಾರೆ. ವೈದ್ಯರು ಬರ್ತಾರೆ, ಪರೀಕ್ಷೆ ಮಾಡ್ತಾರೆ. ಅಂಥ ಹೆಚ್ಚಿಗೆ ಪೆಟ್ಟೇನು ಬಿದ್ದಿಲ್ಲ, ಆದರೂ ದೊಡ್ಡ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಚಿತ್ರತಂಡದವರು ಚಿತ್ರೀಕರಣವನ್ನು ರದ್ದು ಮಾಡೋಣ ಅಂತ ಹೇಳ್ತಾರೆ. ಆದರೆ ರಾಜ್ಕುಮಾರ್ ಅವರು ಒಪ್ಕೊಳ್ಳೋದಿಲ್ಲ. ನನಗೇನು ಸ್ವಲ್ಪ ಕುತ್ತಿಗೆಗೆ ತೊಂದರೆ ಆಗಿದೆ ಅಷ್ಟೇ, ನಾನೇನು ಕುತ್ತಿಗೆಯನ್ನು ತಿರುಗಿಸಬೇಕಾದಂಥ ಯಾವ ಸನ್ನಿವೇಶನೂ ಇಲ್ಲ ಇಲ್ಲಿ. ಆಮೇಲೆ ಎಡಗೈ ಸ್ವಲ್ಪ ಜೋಮ್ ಹಿಡಿದಿದೆ, ಪರವಾಗಿಲ್ಲ, ಬಲಗೈ ಚಲನೆ ಇದೆಯಲ್ಲ, ನಾನು ಹೇಗೋ ನಿಭಾಯಿಸ್ತೀನಿ ಅಂತ ಹೇಳಿ ನೋಡಿ 3-4 ದಿನಗಳ ಕಾಲ ಚಿತ್ರೀಕರಣದಲ್ಲಿ ಭಾಗವಹಿಸಿ ತಮ್ಮ ಪಾಲಿನ ಕೆಲಸವನ್ನು ಮುಗಿಸಿಕೊಟ್ಟೇ ಹಿಂದಿರುಗಿ ಬರ್ತಾರೆ. ಬೆಂಗಳೂರಿಗೆ ಬಂದ ಮೇಲೆ ಅವರನ್ನು ಆಸ್ಪತ್ರೆಗೆ ವೈದ್ಯರ ಬಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಜ್ವರವನ್ನೇನೋ ಇಳಿಸ್ತಾರೆ, ಜೊತೆಗೆ ಮೈಕೈಗೆಲ್ಲ ಮಸಾಜ್ ಮಾಡಿ ಆ ನೋವನ್ನೆಲ್ಲ ಸಾಧ್ಯವಾದ ಮಟ್ಟಿಗೆ ತೆಗಿತಾರೆ. ಆದರೆ ಆ ಎಡಗೈ ಜೋಮಿದೆಯಲ್ಲ, ಅದು ಮಾತ್ರ ಬಿಡೋದೇ ಇಲ್ಲ. ಆದರೆ ರಾಜ್ಕುಮಾರ್ ಅವರು ಆಗ ಕೂಡ ಅದರ ಬಗ್ಗೆ ಗಮನವನ್ನು ಹರಿಸದೆ ತ್ರಿಮೂರ್ತಿ ಚಿತ್ರದ ಶೂಟಿಂಗ್ನಲ್ಲಿ ತೊಡಗಿಕೊಳ್ತಾರೆ. ನೋಡಿ, ಹಿಂದೆ ಕೂಡ ನಾವು ಈಗಾಗಲೇ ಹೇಳಿದ ಹಾಗೆ ಎಷ್ಟೋ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಇಂಥ ತೊಂದರೆಗಳು ಉಂಟಾದಾಗ ಅದನ್ನು ಗಮನಿಸದೆ ರಾಜ್ಕುಮಾರ್ ಅವರು ಕೆಲಸ ಮಾಡಿ ಜಯಿಸಿರ್ತಾರೆ. ಇಲ್ಲಿ ಕೂಡ ಹಾಗೆ ಆಗುತ್ತೆ ಅನ್ನುವ ಒಂದು ನಂಬಿಕೆಯಿಂದ ಅವರು ತ್ರಿಮೂರ್ತಿ ಚಿತ್ರದ ಶೂಟಿಂಗ್ನಲ್ಲಿ ತೊಡಗಿಕೊಂಡಿರ್ತಾರೆ. ಆದರೆ ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ಇನ್ನು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹಾಗೆ ರಾಜ್ಕುಮಾರ್ ಅವರ ಜ್ವರ ಏರುತ್ತೆ. ಆಗ ಬೇರೆ ದಾರಿ ಇಲ್ಲದೆ ಮನೆಯವರೆಲ್ಲ ಅವರನ್ನು ಮದ್ರಾಸಿಗೆ ಕರ್ಕೊಂಡು ಹೋಗಿ KG ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ನೋಡಿದಾಗ ರಾಜ್ಕುಮಾರ್ ಅವರ ದೇಹದ ತೂಕ ಸುಮಾರು 15 KGಯಷ್ಟು ಕಡಿಮೆ ಆಗಿರುತ್ತೆ. ಸಾಲದ್ದಕ್ಕೆ ಎಕ್ಸ್ರೇ ಮಾಡಿದಾಗ ಬೆನ್ನಿನ ಮೂಳೆಯಲ್ಲಿ ಬಿರುಕು ಕಾಣಿಸ್ಕೊಂಡಿರುತ್ತೆ. ಅದೂ ಅಲ್ಲದೆ ನರಗಳು ಒಂದಕ್ಕೆ ಒಂದು ಹೆಣೆದುಕೊಂಡು ಗಂಟಾಗಿಬಿಟ್ಟಿರುತ್ತೆ. ಆಗ ವೈದ್ಯರು ಹೇಳ್ತಾರೆ, ನೀವೇನಾದರೂ ಒಂದೇ ಒಂದು ದಿನ ತಡವಾಗಿ ಇವರನ್ನು ಕರ್ಕೊಂಡು ಬಂದಿದ್ದರೆ ನಾನು ಏನೂ ಮಾಡೋದಕ್ಕೆ ಸಾಧ್ಯವಿರಲಿಲ್ಲ. ಇವರಿಗೆ ಖಂಡಿತವಾಗಿಯೂ ಎಡಭಾಗಕ್ಕೆ ಪ್ಯಾರಾಲಿಸಿಸ್ ಹೊಡಿತಾ ಇತ್ತು, ಅಂದರೆ ಲಕ್ವ ಹೊಡೆದು ಎಡಭಾಗ ನಿಷ್ಕ್ರಿಯವಾಗ್ತಿತ್ತು ಅಂತ ಹೇಳ್ತಾರೆ. ಅದನ್ನು ಕೇಳಿದಾಗ ರಾಜ್ಕುಮಾರ್ ಅವರು ಸೇರಿದಂತೆ
ಕುಟುಂಬದವರಿಗೆಲ್ಲ ತುಂಬ ಗಾಬರಿ ಆಗುತ್ತೆ. ಆದರೆ ದೇವರು ದೊಡ್ಡವನು, ಅದಾದ ಮೇಲೆ ಅಲ್ಲಿಯೇ ರಾಜ್ಕುಮಾರ್ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ಕಳೆದ 10 ದಿನಗಳಿಂದ ಅವರಿಗೆ ಮಲೇರಿಯಾ ಬಂದಿರುತ್ತೆ. ಅದಕ್ಕಾಗಿ 24 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ನಂತರ ಮನೆಗೆ ಕರ್ಕೊಂಡು ಬಂದು 1 ತಿಂಗಳ ಕಾಲ ವಿಶ್ರಾಂತಿಯನ್ನು ಕೊಡ್ತಾರೆ. ಅದಾದ ಮೇಲೆ ರಾಜ್ಕುಮಾರ್ ಅವರು ಮೊದಲಿನಂತೆ ಆಗ್ತಾರೆ. ಈ ಒಂದು ಅಪಘಾತದಿಂದಾಗಿ ಅವರ ಅನೇಕ ಚಿತ್ರಗಳ ಚಿತ್ರೀಕರಣ ಸಾಕಷ್ಟು ಮುಂದಕ್ಕೆ ಹೋಗುತ್ತೆ. ಆದರೆ ರಾಜ್ಕುಮಾರ್ ಅವರ ಚಿತ್ರದ ಚಿತ್ರೀಕರಣದಲ್ಲಿ ಏನೇ ಏರುಪೇರಾಗಲಿ, ಅದಾದ ಮೇಲೆ ಚಿತ್ರ ಬಿಡುಗಡೆಯಾದರೆ ಖಂಡಿತವಾಗಿಯೂ ಆ ಎಲ್ಲ ನಷ್ಟವನ್ನು ತುಂಬಿಕೊಡುವ ರೀತಿಯಲ್ಲಿ ಅದು ಯಶಸ್ಸನ್ನು ಗಳಿಸಿರೋದನ್ನು ನಾವು ನೋಡಬಹುದು. 1976 April 23 ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ 1 ದಿನ ಮುಂಚೆ ಬಹದ್ದೂರ್ ಗಂಡು ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಯಾಗುತ್ತೆ, ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸುತ್ತೆ. ನೋಡಿ, ತೆರೆಯ ಮೇಲಷ್ಟೇ ಅಲ್ಲ, ನಿಜ ಜೀವನದಲ್ಲಿ ಕೂಡ ನಾನು ಬಹದ್ದೂರ್ ಗಂಡು ಎನ್ನುವುದನ್ನು ಅಣ್ಣ ಅವರು ಮತ್ತೊಮ್ಮೆ ನಿರೂಪಿಸಿದರು. ಒಂದು ಚಿತ್ರದ ಚಿತ್ರೀಕರಣ ನಡೆಯುವಾಗ ಅಪಘಾತಗಳು ಸಂಭವಿಸೋದನ್ನು ನಾವು ಅನೇಕ ಬಾರಿ ನೋಡಿದ್ದೀವಿ. ತೀರಾ ಇತ್ತೀಚೆಗೆ ಕೂಡ ಒಂದು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಒಬ್ಬ ಸಾಹಸ ಕಲಾವಿದರು ಮರಣ ಹೊಂದಿದ್ದನ್ನು ನಾವು ಕೇಳಿದ್ದೀವಿ. ರಾಜ್ಕುಮಾರ್ ಅವರ ಕಾಲದಲ್ಲಿ ಕೂಡ ಇಂಥ ಅಪಘಾತಗಳು ಸಂಭವಿಸ್ತಾ ಇದ್ವು. ಆದರೆ ರಾಜ್ಕುಮಾರ್ ಅವರು ಸಣ್ಣ ಪುಟ್ಟ ಅಪಘಾತಗಳಿಗೆ ಯಾವತ್ತೂ ತಲೆ ಕೆಡಿಸ್ಕೋತಾ ಇರಲಿಲ್ಲ. ತಾವೇನಾದರೂ ಮನೆಯಲ್ಲಿ ಕೂತು ಬಿಟ್ಟರೆ ಎಷ್ಟೋ ಜನ ನಿರ್ಮಾಪಕರು, ಚಿತ್ರತಂಡದವರು ಇವರೆಲ್ಲ ಉಪವಾಸ ಕೂತ್ಕೋಬೇಕಾಗತ್ತೆ ಅಂತ ಹೇಳಿ ಎಷ್ಟೇ ತೊಂದರೆ ಆದರೂ ಅದನ್ನೆಲ್ಲ ನುಂಗಿಕೊಂಡು ಅವರು ಚಿತ್ರೀಕರಣದಲ್ಲಿ ಭಾಗವಹಿಸ್ತಾ ಇದ್ದರು. ಇದಕ್ಕೆ ಅವರ ಮಾನಸಿಕ ಆರೋಗ್ಯ, ಜೊತೆಗೆ ಅವರು ಮಾಡ್ತಾ ಇದ್ದಂತಹ ಯೋಗಾಸನ, ಇವೆಲ್ಲಕ್ಕಿಂತ ಮುಖ್ಯವಾಗಿ ಅವರ ಆ ಮನಸ್ಸಿದೆಯಲ್ಲ, ಅದು ಕಾರಣವಾಗಿತ್ತು. ಒಂದು ಸಣ್ಣ ನೆವ ಸಿಕ್ಕಿದ್ರೆ ಸಾಕು, ಚಿತ್ರೀಕರಣಕ್ಕೆ ಚಕ್ಕರ್ ಹೊಡೆಯುವಂಥ ಎಷ್ಟೋ ಜನ ಕಲಾವಿದರನ್ನು ನಾವು ಇತಿಹಾಸದುದ್ದಕ್ಕೂ ನೋಡಿಕೊಂಡು ಬಂದಿದ್ದೀವಿ. ಹೀಗಿರುವಾಗ ನಟ ಸಾರ್ವಭೌಮರಾಗಿದ್ದು ಕೂಡ ರಾಜ್ಕುಮಾರ್ ಅವರು ಎಷ್ಟು ಸರಳತೆಯಿಂದ ನಡ್ಕೊಂಡಿದ್ರು ಅನ್ನೋದನ್ನು ಇಲ್ಲಿ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ.